ನಿನ್ನೆಯಷ್ಟೇ ಬೆಂಗಳೂರು ಅರಮನೆ ಮೈದಾನದಲ್ಲಿ ಪುನೀತ್ ರಾಜ್ಕುಮಾರ್ ಅವರು ಅಭಿನಯದ ಪುಣೆ ಸಿನಿಮಾ ಜೇಮ್ಸ್ ಸಿನಿಮಾದ ಪ್ರೀ ರಿಲೀಸ್ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು. ಚಿತ್ರರಂಗದ ಬಹುತೇಕ ಎಲ್ಲರೂ ಸಹ ಕಾರ್ಯಕ್ರಮದಲ್ಲಿ ಹಾಜರಿದ್ದರು. ಅದರಲ್ಲಿಯೂ ಪ್ರಮುಖವಾಗಿ ದೊಡ್ಡಮನೆ ಕುಟುಂಬದ ಸಂಪೂರ್ಣ ಮಂದಿ ಪುನೀತ್ ಅವರ ಕೊನೆ ಸಿನಿಮಾದ ಪ್ರೀ ರಿಲೀಸ್ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಅಪ್ಪು ಬಗ್ಗೆ ನೆನೆದು ಭಾವುಕರಾದರು. ಇದೇ ಸಮಯದಲ್ಲಿ ವೇದಿಕೆ ಮೇಲೆ ಶಿವಣ್ಣ ಮಾತನಾಡುವ ಸಮಯದಲ್ಲಿ ಮೈಕ್ ಆಫ್ ಮಾಡಿ ರಾಘಣನನ್ನು ತಬ್ಬಿಕೊಂಡು ಸಾಕಷ್ಟು ಮಾತನಾಡಿದರು. ನಿಜಕ್ಕೂ ಮನಕಲಕು ಹೊಂದಿತ್ತು. ಹೌದು, ಪುನೀತ್ ರಾಜ್ಕುಮಾರ್ ಅವರು ಇಲ್ಲದೆ ಅವರ ಸಿನಿಮಾ ಬಿಡುಗಡೆ ಹಾಗೂ ಇಂತಹ ಕಾರ್ಯಕ್ರಮ ಮಾಡುತ್ತಿರುವುದು ಕುಟುಂಬದ ಸದಸ್ಯರನ್ನು ಮಾತ್ರವಲ್ಲ ಸಾಮಾನ್ಯ ಜನರನ್ನು ಸಹ ಭಾವುಕರನ್ನಾಗಿಸಿದೆ. ನಿನ್ನೆ ರಾಜ್ಯದ ನಾನಾ ಮೂಲೆಗಳಿಂದ ಅಭಿಮಾನಿಗಳು ಅಪ್ಪುವಿನ ಈ ಕಾರ್ಯಕ್ರಮಕ್ಕೆ ಹಾಜರಿದ್ದರು. ಪುನೀತ್ ಅವರ ಬಗ್ಗೆ ಮಾತನಾಡುವುದನ್ನು ಕಂಡು ಕಣ್ಣೀರಿಟ್ಟರು. ಇನ್ನು ಈ ಭಾವುಕ ಕ್ಷಣಕ್ಕೆ ಸಾಕ್ಷಿಯಾಗಿದ್ದ ಅಶ್ವಿನಿ ಪುನೀತ್ ಅವರ ದುಃಖ ಮತ್ತಷ್ಟು ಹೆಚ್ಚಾಗಿ ಆ ಜಾಗದಿಂದ ಅರ್ಧಕ್ಕೆ ಹೊರ ನಡೆದು ಬಿಟ್ಟರು. ಹೌದು, ಅಶ್ವಿನಿ ಅವರು ಮಗಳ ಜೊತೆ ಕಾರ್ಯಕ್ರಮಕ್ಕೆ ಆಗಮಿಸಿದ್ದು ಕಾರ್ಯಕ್ರಮದ ಶುರುವಿನಲ್ಲಿ ಇದ್ದರು. ಆದರೆ ಬರುಬರುತ್ತಾ ಪುನೀತ್ ಅವರ ಬಗ್ಗೆ ಮಾತುಗಳನ್ನು ಕೇಳಿ ದುಃಖ ತಡೆದು ತಲೆ ಬಗ್ಗಿಸಿ ಕಣ್ಣೀರಿಡುತ್ತಿದ್ದ ಅಶ್ವಿನಿ ಅವರು ಆ ಜಾಗದಿಂದ ಮಗಳ ಜೊತೆ ಹೊರ ನಡೆದರು. ಇನ್ನು ಇತ್ತ ಶಿವಣ್ಣ ಹಾಗೂ ರಾಘಣನ ಪರಿಸ್ಥಿತಿ ಯಾರಿಗೂ ಬೇಡ ಎನ್ನುವಂತಾಗಿತ್ತು. ಹೌದು, ಇತ್ತ ಸಿನಿಮಾ ತಂಡ ಮಾಡುತ್ತಿರುವ ಕಾರ್ಯಕ್ರಮವಾಗಿದ್ದರಿಂದ ರಾಘಣ್ಣ ಹಾಗೂ ಶಿವಣ್ಣ ಅಲ್ಲಿ ಇರಲೇಬೇಕಾದ ಸಂದರ್ಭ ಎದುರಾಗಿತ್ತು. ಜೊತೆಗೆ ಅಪ್ಪುವಿನ ಸಹೋದರಿಯರಾದ ಲಕ್ಷ್ಮಿಯವರು ಹಾಗೂ ಪೂರ್ಣಿಮಾ ಅವರು ಸಹ ಕಾರ್ಯಕ್ರಮದಲ್ಲಿ ಹಾಜರಿದ್ದರು. ಇನ್ನು ವೇದಿಕೆ ಮೇಲೆ ಆಗಮಿಸಿದ ರಾಘಣ್ಣ ಬಹಳ ಭಾವುಕರಾಗಿ ಮಾತನಾಡಿದ್ದು ರಾಘಣ್ಣನ ಪ್ರತಿ ಮಾತಿಗೂ ಸಹ ಶಿವಣ್ಣ ಕೂತಲ್ಲಿಯೇ ಕಣ್ಣೀರಿಡುವಂತಾಗಿತ್ತು. ಹೌದು, ಮಾತುಗಳನ್ನು ಆಡ್ತೀರಾ, ಆದರೆ ನಾನೇನು ಮಾಡೋಕ್ಕಾಗಲ್ಲ. ಚೆನ್ನಾಗಿ ಓಡ್ತಿರೋ ಗಾಡಿನ ಹೇಗೆ ನಿಲ್ಲಿಸಿಬಿಟ್ಟ ನೋಡಿ, ನನ್ನ ನೋಡಿ ಕುಂಟಿಕೊಂಡು ಕುಂಟಿಕೊಂಡು ಓಡಾಡ್ತಿದ್ದೀನಿ, ನನ್ನ ಇನ್ನೂ ಉಳಿಸಿದ್ದಾನೆ. ಎಷ್ಟು ಬೇಜಾರಾಗುತ್ತೆ ನನಗೆ. ನನಗೆ ಏನೇನೆಲ್ಲ ಆದರೂ ಸಹ ಇನ್ನೂ ಉಳಿದುಕೊಂಡಿದ್ದೀನಿ, ಆದರೆ ಅವನು ಏನು ಮಾಡಿದ್ದ ಪಾಪ, ಇದನ್ನೆಲ್ಲ ನೋಡಿದಾಗ ಏನಕ್ಕೋಸ್ಕರ ಇರಬೇಕು ಅನಿಸಿಬಿಡ್ತು. ನಾನು ಅವನನ್ನು ಹುಡುಕಿಕೊಂಡು ಹೋಗ್ತೀನಪ್ಪ, ಇಲ್ಲಿ ಆಗಲ್ಲ ನನಗೆ, ಅವನಿರೋ ಕಡೆ ಹುಡುಕಿಕೊಂಡು ಹೋಗ್ತೀನಿ. ನಾವು ಹೊರಡೋಕೆ ರೆಡಿ, ಇನ್ನೇನು ಬೇಕು, ಇನ್ನೇನು ಮಾತಾಡಲಪ್ಪ. ಜೇಮ್ಸ್ ತಂಡ ಅದೃಷ್ಟವಂತರು, ಕೊನೆ 3 ತಿಂಗಳು ನನ್ನ ತಮ್ಮನ ಜೊತೆ ಒಟ್ಟಾಗಿ ಕಳೆದರು. ನಾನು ಆ ತಂಡದಲ್ಲಿ ಕೆಲಸ ಮಾಡಿದರೆ ನಾನು ಕೂಡ ಸ್ವಲ್ಪ ಸಮಯ ಒಟ್ಟಾಗಿ ಕಳಿಬಹುದಾಗಿತ್ತು. ನಾನು ಅವನ ಬಳಿ ಹೊರಟು ಹೋಗ್ತೀನಿ ಎಂದು ರಾಘಣ್ಣ ಭಾವುಕರಾದರು. ನಂತರ ವೇದಿಕೆ ಮೇಲೆ ಬಂದ ಶಿವಣ್ಣ ಮೈ ಹಿಡಿದು ಮಾತನಾಡಲು ಮುಂದಾದರು. ಆದರೆ ಆ ಕ್ಷಣ ದುಃಖ ತಡೆಯಲಾಗದೆ ಪಕ್ಕದಲ್ಲಿದ್ದ ರಾಘಣ್ಣನ ಬಳಿ ತೆರಳಿ ಬಿಗಿಯಾಗಿ ಅಪ್ಪಿಕೊಂಡು ಕಣ್ಣೀರಿಟ್ಟರು. ಆ ತಕ್ಷಣ ಮೈಕ್ ಆಫ್ ಮಾಡಿದ ಶಿವಣ್ಣ ಹೇಳಿದ ಮಾತುಗಳು ನಿಜಕ್ಕೂ ಕಣ್ಣೀರು ತರಿಸುತ್ತದೆ. ಹೌದು, ರಾಘಣ್ಣನ ಮಾತುಗಳಿಂದ ಅದಾಗಲೇ ಭಾವುಕರಾಗಿದ್ದ ಶಿವಣ್ಣ ರಾಘಣ್ಣನನ್ನು ತಬ್ಬಿಕೊಂಡು ಮೈಕ್ ಆಫ್ ಮಾಡಿ, ಯಾಕೋ ಹೀಗೆಲ್ಲ ಮಾತನಾಡ್ತೀಯಾ, ಹೊರಟು ಹೋಗ್ತೀನಿ ಅಂತ ಇನ್ಯಾವತ್ತೂ ಮಾತನಾಡಬೇಡ, ನಾನೇನು ಮಾಡಲಿ, ಅವನ್ನ ಕಳ್ಕೊಂಡೇ ನೋವು ತಡೆಯೋಕೆ ಆಗ್ತಿಲ್ಲ, ನೀನು ಈ ರೀತಿ ಮಾತನಾಡಬೇಡ ಎಂದು ಬಿಗಿಯಾಗಿ ಅಪ್ಪಿಕೊಂಡು ಹೇಳಿದರು. ಆ ತಕ್ಷಣ ಮೈಕ್ ಪಡೆದ ರಾಘಣ್ಣ, ಕ್ಷಮಿಸಿ ಅಪ್ಪಾಜಿ, ನಾನು ಇನ್ನೂ ಆ ರೀತಿ ಮಾತನಾಡಲ್ಲ, ಇನ್ಯಾವತ್ತೂ ಹೋಗ್ತೀನಿ ಅನ್ನಲ್ಲ, ನಾನು ಎಲ್ಲಿಗೂ ಹೋಗಲ್ಲ, ನೀವೆಲ್ಲ ನನ್ನ ಜೊತೆ ಇರಿ, ಸ್ವಲ್ಪ ಎಮೋಷನಲ್ ಆಗಿಬಿಟ್ಟೆ ಎಂದು ಶಿವಣ್ಣನ ಬಳಿ ಕ್ಷಮೆ ಕೇಳಿದರು. ಇದಕ್ಕೆ ಹೇಳೋದು, ಎಷ್ಟೇ ವಯಸ್ಸಾದರೂ ಜೊತೆಯಲ್ಲಿ ಹುಟ್ಟಿದವರು ಕಣ್ಣೀರಿಟ್ಟಾಗ ಅದನ್ನು ಸಹಿಸೋದು ಅಸಾಧ್ಯ. ಪ್ರತಿಯೊಂದು ಕಾರ್ಯಕ್ರಮದಲ್ಲಿಯೂ 3 ಅಣ್ಣ ತಮ್ಮಂದಿರನ್ನು ಕಣ್ತುಂಬಿಕೊಳ್ಳುತ್ತಿದ್ದೆವು, ಆದರೆ ಇಂದು ಇವರಿಬ್ಬರು ಈ ರೀತಿ ದುಃಖ ಪಡುವುದನ್ನು ನಿಜಕ್ಕೂ ನೋಡಲು ಅಸಾಧ್ಯ ಎನ್ನುವಂತಾಗಿತ್ತು. ಮತ್ತಷ್ಟು ಮಾಹಿತಿಗಳಿಗಾಗಿ ಕಲರ್ಫುಲ್ ಕರ್ನಾಟಕ ವಾಹಿನಿಯನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.